ಹ್ಞೂ ಗೌರಿ ನಾವೆಲ್ಲ ಅಲ್ಲೇ ಇದ್ವಿ ಇಷ್ಟು ಜನ ಇದ್ವಿ ಏನಿದ್ರು ನಮ್ಮ ಹತ್ರ ಹೇಳ್ಬೇಕಾಗಿತ್ತಲ್ವಾ ಅದನ್ ಬಿಟ್ಟು ಒಂದು ಲೆಟರ್ ಬರ್ದಿಟ್ಟು ಏನು ಹೇಳದೆ ಹೋಗಿದೆಯಲ್ಲ ಲೆಟರ್ ಇಂದ ನಮ್ಗೆಲ್ಲ ಎಷ್ಟು ಗಾಬರಿ ಆಗಿತ್ ಗೊತ್ತಾ ನಮ್ ದಾರಿ ತಪ್ಸಿದ್ದೆ ಆ ಲೆಟರ್ ಸಾರಿ ಅಣ್ಣ ಆದ್ರೆ ಆ ಲೆಟರ್ ನಿಮ್ ಕೈಲಿ ಸೇರೋ ಹಾಗೆ ಮಾಡಿದ್ಯಾರು ಆ ಲೆಟರ್ನ ಯಾರು ತಂದು ಕೊಟ್ಟರೋಣ ಅಲ್ಲ ಬೇಕಾ ಪಾಪ ಅವಳು ಬೆಳಗ್ಗೆ ಪೂರ್ತಿ ಪಂಚಾಯತಿ ಮುಗಿಸ್ ಬಂದಿದ್ದಾಳೆ ಈಗ ನೋಡಿದ್ರೆ ಕೋರ್ಟ್ ನಡೀತಾ ಇದೆ ಇಲ್ಲಿ ಗೌರಿ ನೀನ್ ಹೋಗಮ್ಮ ರೆಸ್ಟ್ ಮಾಡು ನಿಮಗೆ ಎರಡು ದಿವ್ಸದಿಂದ ರೆಸ್ಟ್ ಅಲ್ಲ ಪಾಪ ರೆಸ್ಟ್ ಬೇಕು ಅನ್ಸುತ್ತೆ ಇಲ್ಲಾಂದ್ರೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ನಡೀತಾನೆ ಇರ್ತದೆ ನಿಲ್ಲದೇ ಇಲ್ಲ ಮಾತಾಡ್ಕೊಳ್ಳುವಷ್ಟು ಹತ್ರ ಆಗಿದ್ದಾರೆ ನನಗ ಅರ್ಥ ಆಗತ್ತಿಗೆ ಆದ್ರೆ ನಾನು ಏನ್ ಹೇಳಕ್ ಬಂದೆ ಅಂದ್ರೆ ನೀನೇನು ಹೇಳೋದ್ ಬೇಡ ಅವರಿಬ್ರು ಮಧ್ಯೆ ಏನು ನಡ್ದಿಲ್ಲ ನಿನಗಿದ ಅರ್ಥ ಆದ್ರೂ ಅಷ್ಟೇ ಆಗದೆ ಇದ್ರು ಅಷ್ಟೇ ಇದೇ ನಿಜ ಏನು ನಡ್ದಿಲ್ಲ ನಿಜಾತಿಗೆ ಆದ್ರೆ ನಡಿಯಲ್ಲ ಅಂತ ಹೆಂಗ್ ಹೇಳ್ತೀರಾ ಸಾಕು ಸೇವಂತಿ ನನ್ನ ಮಗ ಏನು ಅನ್ನೋದು ನನಗ್ ಚೆನ್ನಾಗ್ ಗೊತ್ತಿದೆ ಅಷ್ಟ್ರ ಮೇಲೂ ಏನಾದ್ರೂ ನಡೆಯೋಕೆ ಅವನ್ ಊರಲ್ಲಿದ್ರೆ ತಾನೆ ಏನ್ ಎಲ್ರು ಮುಖ ಮುಖ ನೋಡ್ತಾ ಇದ್ದೀರಾ ಅವನ್ ಕೆಲ್ಸ ಇರೋದು ಬಾಂಬೆಲಿ ಹುಡುಗಿನ್ ಬಿಡಕ್ಕೆ ಅಂತ ಇಲ್ಲಿಗೆ ಬಂದಿದ್ದಾನೆ ಇವತ್ತು ಬಂದಿದ್ದಾನೆ ನಾಳೆ ಇರ್ತಾನೆ ನಾಡಿದ್ ವಾಪಸ್ ಹೋಗ್ತಾನೆ

ಅದೇ ಹೆಸರು ಕರೆಕ್ಟ್ ಅಲ್ಲ ಬಂದಿದ್ದು ನೀನ್ ಬಂದಿರೋದು ನಮ್ ಮನೆಗೆ ಬೆಂಕಿ ಹಚ್ಚಿ ನಮ್ ಮರ್ಯಾದೆ ಬೂದಿ ಆಯ್ತು ಅಂತ ನೋಡ್ಕೊಳ ಇಲ್ಲ ಆ ಅಪ್ಪ ಮನೆ ದೀಪ ಹೊಡಿತಿದ್ದೆ ಆ ರಘುರಾಮ್ ಮನೇಲಿ ಹೇಳೋ ಹಿಡಿದಂಜ ಓ ಇಲ್ಲ 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 ನಾವು ತತ್ತಿದೀವೋ ಬೀವೋ ಅಂತ ಆ ರಘುರಾಮ ರಿಪೋರ್ಟ್ ಕೊಡಕ್ ಬಂದೆ ತಾನ ನನ್ನ ಮಗನ ಏನೋ ಅನ್ಕೊಂಡಿದ್ಯಾ ನೀನು ಇಷ್ಟಲ್ಲ ಆದ್ಮೇಲೆ ಮೊದಲಿಂದ ತರ ಬಾ ಮಚ್ಚ ಪಾಟಿ ಹೇಳ್ತೀನಿ ಅನ್ಕೊಂಡಿದ್ಯಾ ನೀನ್ ಸಿಟ್ಟಲ್ಲಿ ಇದೆಯಾ ಅಂತ ನಂಗ್ ಗೊತ್ತು ಆದ್ರೆ ನಂಗೂ ಸ್ವಲ್ಪ ಮಾತಾಡಕ್ ಗ್ಯಾಪ್ ಕೊಡೋ ಇದು ಗೌರಿ ಹತ್ರ ಇತ್ತು ಯಾಕಪ್ಪ ಅವಳಿಂದ ಅಮ್ಮನ್ನೆಲ್ಲ ನೆನಪನ್ನು ದೂರ ಮಾಡಿಕೊಟ್ಟಿದ್ದೀರಾ ಅವಳಿಗೆ ಅಮ್ಮನ್ ನೋಡಿರೋ ಯಾವ ನೆನಪು ಇಲ್ಲ ಅಟ್ಲೀಸ್ಟ್ ಲೀಸ್ಟ್ ಅಮ್ಮನ್ ಧ್ವನಿನಾದ್ರೂ ಕೇಳಕ್ ಬಿಡಿ ಅದು ಯಾಕೆ ಕಿತ್ಕೋತೀರಾ ಕೊಡಿ ನಾನು ಅವಳಗ್ ಕೊಡ್ತೀನಿ ಅಪ್ಪ ಯಾಕೆ ಈಗ ಮಾಡ್ತಾ ಇದ್ದೀರಾ ಇವತ್ತು ಮದರ್ಸ್ ಡೇ ನನ್ನ ತಂಗಿಗೆ ಇವತ್ತು ಅಮ್ಮನ್ನ ತೋರಿಸ್ಬೇಕು ನಾನು ಅವಳಿಗೆ ಇದನ್ನು ಗಿಫ್ಟ್ ಆಗಿ ಕೊಡ್ಬೇಕು ನನಗ್ ಬೇಕಿದ್ದು ಮಾಣಿಕ್ಯ ಅದು ಯಾವತ್ತೂ ಸಾಧ್ಯ ಇಲ್ಲ ಅದು ನಿನಗೂ ಗೊತ್ತಿದೆ ಮಾಣಿಕ್ಯ ಗೌರಿಯಿಂದ ಅವರಮ್ಮನ ನೆನಪು ಎಷ್ಟು ದೂರ ಇರುತ್ತೋ ಅಷ್ಟು ಗೌರಿಗೆ ಒಳ್ಳೇದು ಮಾಣಿಕ್ಯ ನಿನಗೆ ನಿನ್ನ ಮೆಮೊರಿಯಲ್ಲಿ ಅಮ್ಮ ಅಮ್ಮನ ತರಾನೇ ಇದ್ಲು ಆದ್ರೆ ಗೌರಿ ವಿಷಯದಲ್ಲಿ ಹಾಗಾಗಲ್ಲ ಗೌರಿಗೆ ಅಮ್ಮ ಆಗ್ಲಿ ಅವ್ರ ಅಮ್ಮನ ನೆನಪಾಗ್ಲಿ ಯಾವುದೋ ಹಿತಕರವಾಗಿರ್ಲಿಲ್ಲ ಅರ್ಥ ಮಾಡ್ಕೋ ಅಳ್ಬೇಡ ಸವಿ ಈಗ ಏನೂ ಆಗಿಲ್ಲ ನಾವೀಗೊಂದ್ ಸ್ವಲ್ಪ ಟೈಮ್ ನಾವೆಲ್ಲ ಸರಿ ಮಾಡ್ತೀವಿ ಮಾಣಿಕ್ಯ ಕಣೆ ಅವನು ನಾನ್ ಬೆಳ್ಸಿದ ಹುಡುಗ ಅವ್ನ ಈ ರೀತಿ ಸಿಟ್ ಮಾಡ್ಕೊಂಡೆಲ್ಲ ಕೂರೋನಲ್ಲ ಅವನು ಜೊತೆ ಮಾತಾಡೇ ಮಾತಾಡ್ತಾನೆ ಎಲ್ಲ ಸರಿ ಹೋಗುತ್ತೆ ಸವಿ ಪ್ಲೀಸ್ ಮಗಳೇ ನೀನ್ ಅಳ್ಬೇಡ ಇಲ್ಲ ಮಮ್ಮಿ ಮಾಡ್ಬಿಟ್ಟೆ ಕೈ ಕುಯ್ಕೊಂಡು ತುಂಬಾ ದೊಡ್ಡ ಇವಾಗ ತುಂಬಾ ಚೀಪ್ ಆಗ್ಬಿಟ್ಟಿದ್ದೀನಿ ಗೊತ್ತಾ ನನ್ ಮುಖ ಇಷ್ಟ ಇಷ್ಟಪಡ್ತಾ ಇಲ್ಲ ಮಮ್ಮಿ ನಾನೇನ್ ಮಾಡ್ಲಿ ಸವಿ ನೀನ್ ತಲೆ ಕೆಡಿಸ್ಕೋಬೇಡ ಈಗ ಅಂತದ್ ಏನು ಆಗಿಲ್ಲ ಎಲ್ಲ ವಿಷ ತಣ್ಣಗಾಗ್ಲಿ ನಾವು ಸ್ವಲ್ಪ ದಿನ ಮದ್ದೇ ವಿಷ ಎತ್ತೋದ್ ಬೇಡ ಒಂದ್ಸಲಿ ಇವರಿಗೆಲ್ಲ ಗೌರಿ ಸೆಟ್ಲ್ ಆದ್ಲು ಅಂತ ಅನ್ನಿಸ್ಲಿ ಆಮೇಲೆ ನಮ್ಮ ಆಟ ಶುರು ಮಾಡೋಣ ಗೌರಿ ಗೊಬ್ಬನ್ನ ಗಂಟ್ ಹಾಕದ್ಮೇಲೆ ಹಠಕ್ ಬಿದ್ದಾದ್ರೂ ನಿನ್ನ ಮಾಡಿಕೆನ್ ಎಂಗೇಜ್ಮೆಂಟ್ ಮಾಡಿಸ್ತೀನಿ ಅಯ್ಯೋ ಸಾಕ್ ನಿಲ್ಸಿ ಅತ್ತೆ ದೇವಸ್ಥಾನಕ್ ಬಂದಾಗಿಂದ ದೇವ್ರನ್ನು ಇಷ್ಟೊಂದ್ ನಿಲ್ಸ್ಕೊಂಡಿಲ್ಲ ನೀವು ಬರೀ ಅಪ್ಪು ಅಣ್ಣನ್ ಜಪ ಮಾಡ್ತಾ ಇದೀರಲ್ಲ ಅತ್ತೆ ಅವನಿಂದಾಗಿ ನನ್ ನಿಮ್ ದಿನೇ ಹಾಳಾಗೋಗಿದೆ ಎಷ್ಟ್ ಹೇಳಿದ್ರು ಬುದ್ಧಿ ಬರಲ್ಲ ಅವನಿಗೆ ಕೆಟ್ಟ ಕೆರ ಹಿಡಿತಿದ್ದಾನೆ ಅದಕ್ಕೆ ಅವನ್ಗೆ ಮೂಗ್ಧಾರ ದಾರ ಹಾಕಿಸ್ದೆ ವಿಧಿ ಇಲ್ಲ ಬರೋಳು ನನ್ಗಿಂತ ಒಂದ್ ಕೈ ಮೇಲೆ ಇರ್ಬೇಕು ಇಲ್ಲಂದ್ರೆ ಅಂದ್ರೆ ಅವನನ್ನ ಹಿಡಿಯಕ್ ಆಗಲ್ಲ ಅವಳು ಅವನ್ ಕಿವಿ ಇಂಡಾದ್ರೂ ದೇವಸ್ಥಾನ ಕರ್ಕೊಂಡ್ ಬರ್ತಾಳಲ್ಲ ಆಗ ಬರೀ ಮೂರಲ್ಲ ಅಸಲು ಬಡ್ಡಿ ಸೇರಿಸಿ ಮೂವತ್ತು ಮೂವತ್ ಸುತ್ತ ಹಾಕ್ಸ್ತೀನಿ ಅವನತ್ರ ನೋಡ್ತೀರು ನಾನು ಇವತ್ತು ನಿನಗೆ ಒದ್ದು ದೇವಸ್ಥಾನ ಒಳಗಡೆ ಕರ್ಕೊಂಡು ಹೋಗೋ ಹುಡುಗಿನ್ ಕೊಡಪ್ಪ ಅಂತ ದೇವ್ರಲ್ಲಿ ಕೇಳ್ಕೊತೀನಿ ನಾನು ಜೊತೆ ಬರ್ತೀನಿ ಬೋರ್ ಮಣಿಕ್ಯ ಬಿಟ್ಟು ಹೋಗ್ಬಿಡ ಮಣಿಕ್ಯ ಪ್ಲೀಸ್ ನಾನು ನಿನ್ ಜೊತೆ ಬರ್ತೀನಿ ನಾವ್ ಇಬ್ರು ಎಲ್ಲಾದ್ರೂ ಲಾಂಗ್ ಡ್ರೈವ್ ಹೋಗೋಣ ಹಳ್ಳಿ ಲೈಟ್ ಆಮೇಲೆ ತೋಟದ ಮಧ್ಯೆ ಗ್ರೀನರಿ ತುಂಬಾ ಚೆನ್ನಾಗಿರುತ್ತೆ ಬೇಸಿಗೆ ಕಾಲದಲ್ಲಿ ತುಂಬಾ ಕೂಲ್ ಅನ್ಸುತ್ತೆ ಆಮೇಲೆ ನಾನು ನೀನು ನದಿ ಹತ್ರ ಕುತ್ಕೊಂಡು ಮಾತಾಡ್ಬೋದು ಲವ್ಲಿ ಪ್ಲಾನ್ ಅಲ್ಲ ಕೊಡಲ್ಲ ಮಾಣಿಕ್ಯ ನೋಡು ಮಾಣಿಕ್ಯ ಕೈ ಕುಯ್ಕೊಂಡಿದ್ದು ಬಟ್ ಐ ಸಾರಿ ಐ ನೋ ಐ ನೋ ಇಟ್ಸ್ ರಾಂಗ್ ಥಿಂಗ್ ಟು ಡೂ ಬಟ್ ನೀನ್ ಹಿಂಗ್ ಮಾತಾಡಿಸ್ದೆ ಕೂತ್ಕೊಂಡ್ರೆ ನಾನು ಏನ್ ಮಾಡ್ಲಿ ಹೇಳು ನೀನ್ ಅಟೆನ್ಷನ್ಗೋಸ್ಕರ ನಾನು ಎಷ್ಟು ಎಫರ್ಟ್ ಹಾಕಿದ್ದೀನಿ ಗೊತ್ತಾ ನೀನ್ ಈ ತರ ನನ್ನ ಅಟೆನ್ಷನ್ ಸಿಗುತ್ತೆ ಅಂತ ಕೈ ಕೊಯ್ಕೊಳ್ಳೋದು ಕತ್ಕೊಯ್ಕೊಳ್ಳೋದು ಮಾಡಬೇಡ ಐ ರಿಯಲಿ ಡೋಂಟ್ ಗಿವ್ ಶಿಟ್ ಟು ಆಲ್ ದಿಸ್ ಡ್ರಾಮಾ ನೀನ್ ನನ್ನ ಎಷ್ಟು ಸಾಧ್ಯನೋ ಅಷ್ಟು ದೂರ ಇದ್ರೆ ನಿನ್ಗೂ ಒಳ್ಳೇದು ನನಗೂ ಒಳ್ಳೇದು ಪ್ಲೀಸ್ ಡೋಂಟ್ ಬಾದು ಮಿ ಫಾರ್ ಗಾಡ್ ಸೈಟ್ ನಾನು ಇದಕ್ಕೆಲ್ಲ ಮನೆ ಹಾಕೊಂಡು ಕೂರೋನಲ್ಲ ಪ್ಲೀಸ್ ಗಿವ್ ಮೀಸಲ್ ಫೇಸ್ ಅಥವಾ ನಿಜವಾಗ್ಲು ನನ್ ಮಗ ಅಪ್ಪುನೇನ ಇನ್ನೂ ನಮ್ಗೆ ಬರ್ಲಿಲ್ವಾ ಮಂಗಳಮ್ಮ ನಿಜವಾಗ್ಲು ಅವನ್ ನಿನ್ ಮಗ ಅಪ್ಪುನೇ ಹೆಗ್ಡೇವ್ರೆ ಇವ್ ಯಾವತ್ತು ನನ್ ಮಾತ್ ಕೇಳ್ದವನೇ ಅಲ್ಲ ದೇವಸ್ಥಾನಕ್ ಬಾರೋ ಅಂದ್ರೆ ಒಳಗ್ ಬರ್ತಾನೆ ಇರ್ಲಿಲ್ಲ ಆದ್ರೆ ಹೇಳ್ತ ನೋಡಿ ನನ್ ಮಗ ನನ್ನ ಆಸೆ ತೀರಿಸ್ಬಿಟ್ಟ ಇವ್ ನಿಮ್ ಕೇಳ್ತಾನೆ ಅಂತ ಮೊದ್ಲೇ ಗೊತ್ತಿದ್ರೆ ಇವ್ ನಿಮ್ ಹತ್ರ ಕರ್ಕೊಂಡ್ ಬಂದು ಎರಡೇಟ್ ಹಾಕಿ ಬುದ್ಧಿ ಹೇಳಿ ಹೆಗಡೆವ್ರೆ ಅಂತ ಹೇಳ್ತಿದ್ದೆ ನಾನಲ್ಲ ಮಂಗ್ಳಮ್ಮ ನನ್ನ ಮಾತ್ ಕೇಳಿ ಇವನ್ ಬಂದಿಲ್ಲ ಈ ಜಾಧು ಮಾಡಿದ್ದೆಲ್ಲ ನನ್ ಮೊಮ್ಮಗಳು ಗೌರಿ